ಏನಾಗ್ತಾ ಇದೆ ರಾಜ್ಯದಲ್ಲಿ, ಏನಾಗ್ತಿದೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಎಷ್ಟು ದುಡ್ಡು ಬೇಕ್ರಿ? ಎಲ್ಲ ಶಾಸಕರಿಗೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ, ನಿಮಗೆ ಎಷ್ಟು ದುಡ್ಡು ಬೇಕು? ನಾನು ಮನೆ ಮಾರಿ ದುಡ್ಡು ಕೊಡ್ತೀನಿ, ಜನಗಳನ್ನ ಉಳಿಸ್ರಿ, ಜನಗಳ ಪ್ರಾಣ ಉಳಿಸ್ರಿ. ಬೇಕು 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 ಅಂತ ಬಿಜೆಪಿ ತಂದ್ವಲ್ರಿ, ಥೂ ಏನ್ರಿ ನಿಮ್ಮ ಅಧಿಕಾರ? ಉಗಿತಾವ್ರಲ್ರಿ ಜನ, ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈಗಿಂದೀಗಲೇ ಹೊರಟೋಗಿ ರಾಜ್ಯ ಬಿಟ್ಟು. ಹಾಕಿದ್ವಿ ಬಿಜೆಪಿ ಬೇಕು, ಮೋದಿ ಬೇಕು, ನೀವೇ ಬೇಕು ಅಂತ ಕೇಳಿಕೊಂಡು ಕೇಳ್ಕೊಂಡು ನಿಮ್ಮ ಸರ್ಕಾರ ಅಂತಂದ್ವಿ. ನಮ್ಮ ಮೆಟ್ ತಗೊಂಡು ನಾವೇ ಒಡ್ಕೊಬೇಕು ಅನಿಸ್ತಿದೆ. ಎಲ್ರಿ ಹೋಯ್ತು 10,000 ಬೆಡ್ಡು? ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ರಲ್ಲ, ಎಲ್ಲೋಯ್ತು 10,000 ಬೆಡ್ಡು? ಎಲ್ಲೋಯ್ತು 10,000 ಮಂಚಗಳು? ಎಲ್ಲೋಯ್ತು ವೆಂಟಿಲೇಟರ್ಸ್ ಅವತ್ತಿನ ತರಿಸಿದ್ದು? ಲೂಟಿ ಮಾಡ್ಬಿಟ್ರಾ? ಅದರಲ್ಲೂ ಲೂಟಿ ಮಾಡ್ಬಿಟ್ರಿ. ಸರಿ, ಕರೋನಾ ಅಲೆ, ಮೊದಲನೇ ಅಲೆ, ಲೂಟಿ ಮಾಡಿದ್ರಿ, ಒಪ್ಕೋತೀನಿ. ಇವತ್ತು? ಅವತ್ತು ನಿಮಗೆ ಗೊತ್ತಿರಲಿಲ್ಲ ಸ್ವಾಮಿ, ಸಡನ್ ಬಂದ್ಬಿಡ್ತು, ಎಲ್ಲ ಸಡನ್ ಸಡನ್ ಆಗೋಯ್ತು. ಇವತ್ತು ಎಲೆಕ್ಷನ್ ಬೇಕಲ್ಲ ನಿಮಗೆ? ಎಲೆಕ್ಷನ್ನು, ಜನಗಳು ಸಾಯ್ತಾವ್ರೆ, ಎಣಗಳಾಗಿ ಬೀಳ್ತಾವ್ರೆ, ನಿಮಗೆ ಎಲೆಕ್ಷನ್ ಬೇಕು. ಮಹಾರಾಷ್ಟ್ರದಲ್ಲಿ ಅಲೆ ಬಂತು, ಡೆಲ್ಲಿನಲ್ಲೇ ಬಂತು, ಕೋಲ್ಕತ್ತಾದಲ್ಲೇ ಬಂತು, ಎರಡನೇ ಅಲೆ ಬಂತಿದೆ ನಿಮಗೆ ಗೊತ್ತಿತ್ತು ತಾನೇ? ಮತ್ತ್ಯಾಕೆ ಈ ರಾಜ್ಯ ಸರ್ಕಾರ ನೀವು ಹಾಳು ಮಾಡಿದ್ರಿ? ಬೇಕಿತ್ತ ಎಲೆಕ್ಷನ್ನು? ಹೇಳ್ರಿ, ನಿಮ್ಮ ಮಿನಿಸ್ಟರ್ ತಾನೆ ಶ್ರೀರಾಮುಲು, ಏನ್ ಮಾಡಿದ್ದಾರೆ ನಿನ್ನೆ ಅವರು? ಒಬ್ಬ ಬೀದಿ ವ್ಯಾಪಾರಿ ಬೀದಿನಲ್ಲಿ ನಿಂತ್ಕೊಂಡು ಊಟ ಮಾರಕ್ಕಾಗಲ್ಲ, ಲಾಠಿ ತಗೊಂಡು ಹೊಡಿತೀರಾ, ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಬಂದು 250 ರೂಪಾಯಿ ಫೈನ್ಗಳು ಹಾಕ್ತೀರಾ. ಒಂದು ಕಾರಲ್ಲಿ ಫ್ಯಾಮಿಲಿ ಹೋಗ್ತಾ ಇದ್ರು ಕೂಡ, ಮನೆಯಲ್ಲಿ ಫ್ಯಾಮಿಲಿ ಇರ್ಬೋದು, ಕಾರಲ್ಲಿ ಎಸಿ ಹಾಕೊಂಡು ಒಳಗಡೆ ಗ್ಲಾಸ್ ಹಾಕೊಂಡು ಫ್ಯಾಮಿಲಿ ಇರಬಾರ್ದಾ? ಅವಾಗ ನಿಮಗೆ ಕೋವಿಡ್ ಬರುತ್ತೆ. ನೀವು ಎಲೆಕ್ಷನ್ ಮಾಡಿ ರ್ಯಾಲಿ ಮಾಡಿದ್ರೆ ಅವತ್ತು ನಿಮಗೆ ಕೋವಿಡ್ ಬರಲ್ಲ. ನಾಚಿಕೆ ಆಗಬೇಕು, ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳೇ ನಿಮಗೆ. ಈ ರಾಜ್ಯನ ಕೇಳಿ 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 ತರಿಸ್ಕೊಂಡ್ವಿ, ತಪ್ಪು ಮಾಡ್ಬಿಟ್ವಿ ಅನಿಸ್ತಿದೆ. ಬಿಜೆಪಿಗೆ ಇಲ್ಲಿಂದ ಇಲ್ಲಿಂದ ಓಟ್ ಹಾಕಿದ್ವಿ. ಮೋದಿ ಬರಬೇಕು, ಈ ರಾಜ್ಯ ಬಿಜೆಪಿ ಸರ್ಕಾರ ಬರಬೇಕು ಅಂತ. ಯಾವನ್ಯಾವನ್ ಇವತ್ತು ಮಾತಾಡ್ತಾ ಇದ್ದಾನೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವ್ರು ಹಿಂದೂ ವಿರೋಧಿಗಳಂತಾರೆ. ಚಪ್ಪಲಿ ತಗೊಂಡುಡೀರಿ ಅವನಿಗೆ, ಚಪ್ಪಲಿ ಚಪ್ಪಲಿ ತಗೊಂಡುಡೀರಿ ಬೇವರ್ಸಿಗಳಿಗೆ. ಮೊದಲು ಓ ನಾನು ಹಿಂದೂ ಕಣ, ಹಿಂದೂ ಆದ ಮಾತ್ರಕ್ಕೆ ನೀನು ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಲ್ಲ. ಇಷ್ಟು ವರ್ಷದವರೆಗೂ ನಿನ್ನ ಬಿಜೆಪಿಗೆ ನಾನು ಓಟ್ ಹಾಕೊಂಬಂದಿರೋದು, ನನ್ನ ಜೀವನದಲ್ಲೇ ಬಿಜೆಪಿ ಬಿಟ್ಟು ಬೇರೆ ಓಟ್ ಹಾಕಿಲ್ಲ. ಇವತ್ತು ಬಿಜೆಪಿ ಬಗ್ಗೆ ಇಷ್ಟು ಬೈತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಅಷ್ಟು ನೋವಾಗ್ತಿದೆ ನನ್ನೊಬ್ಬನಿಗೆ ಅಲ್ಲ. ಎಷ್ಟೋ ಜನ ಇವತ್ತು ಬಿಜೆಪಿಗೆ ಓಟ್ ಹಾಕಿ ತಪ್ಪು ಮಾಡಿದ್ವಿ ಅನಿಸ್ತಿದೆ. ಸ್ವಾಮಿ, ಕಾಂಗ್ರೆಸ್ ಅವರು ತಿಂತಾ ಇದ್ರು ಅಂತ ತಾನೇ ಸ್ವಾಮಿ ನಿಮಗೆ ಕೊಟ್ವಿ? ಅವ್ರು ಬರೀ ಊಟ ಮಾಡ್ತಿದ್ರು, ನೀವು ದೇಹ ಬಗ್ದು ರಕ್ತ ಕುಡಿದು ಆಟು ಖನಿಜ ಬೋಟಿ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.